ಇದು ಗ್ರಾಮೀಣ ಭಾಗದಲ್ಲಿ ದಾರಿ ತಪ್ಪಿದ್ದಾರೆ ಅಂದ್ರೆ ಅವರಿಗೆ ಒಂದು ಕೆಟ್ಟ ಅರ್ಥನೆ ಕೊಡುತ್ತೆ. ಅವರ ಪಕ್ಷದ ಸ್ವಪಕ್ಷದ ಚಿಹ್ನೆ ಸಹ ಮಹಿಳೆ, ಅದನ್ನ ಅವರು ಗಮನದಲ್ಲಿ ಇಟ್ಕೊಂಡು ಮಾತಾಡ್ಬೇಕಿತ್ತು. ಇವ್ರು ಬೇಳೆ ಬೇಯಿಸ್ಕೊಳ್ಳೋಕೋಸ್ಕರವಾಗಿ ನಮಗೆಲ್ಲೆಲ್ಲ ಬಲಿಪಶು ಮಾಡ್ತಿದಾರಲ್ಲ. ಹೆಣ್ಣಿಗೆ ಅವರು ಏನು ಸೌಲಭ್ಯ ಮಾಡ್ಕೊಟ್ರೆ ಅಂತ ನಮ್ಗೆ ತೋರ್ಸ್ಕೊಡ್ಬೋದು. ನೀನ್ ಕ್ಷಮೆ ಕೇಳೋದ್ ಬೇಡ, ಫಸ್ಟ್ ಉತ್ತರ ಕೊಡು. ಈ ಒಂದು ಜಿಲ್ಲೆಯಲ್ಲಿ ಕೂಡ ಹೆಣ್ಮಕ್ಳು ಒಗ್ಗಟ್ಟಾಗ್ಬೇಕು, ಇಂಥ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಉಳಿಸ್ಕೊಳ್ಳುವ ನಾವೆಲ್ಲರೂ ಕೂಡ ಮುನ್ನಡಿಬೇಕು. ಕುಮಾರಸ್ವಾಮಿ ಅವರು ಹೆಣ್ಮಕ್ಳ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಅವಹೇಳನಕಾರಿಯಾಗಿ ಏನು ಹೇಳಿಕೆ ಕೊಟ್ಟಿದ್ದಾರೆ, ಇದು ಖಂಡನೀಯ. ಯಾಕಂದರೆ ನಾವು ಈ ರೀತಿ ಹೆಣ್ಮಕ್ಳಿಗೆ ಅನುಕೂಲ ಆಗ್ತಿರುವಂಥ ಯೋಜನೆಗಳನ್ನು ಎಲ್ಲ ಹೆಣ್ಮಕ್ಳು ಕೂಡ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಹೆಣ್ಮಕ್ಳು ಒಗ್ಗಟ್ಟಾಗಬೇಕು, ಇಂಥ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಉಳಿಸ್ಕೊಳ್ಳುವತ್ತ ನಾವೆಲ್ಲರೂ ಕೂಡ ಮುನ್ನಡಿಬೇಕು ಅಂತೇಳಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ಕರೆ ಕೊಡ್ತಾ ಇದ್ದೀನಿ. ಹೆಣ್ಮಕ್ಳಿಗೆ ಒಳ್ಳೇದಾಗಿದೆ. ಕೆಲವು ಮಕ್ಳಿಗೆ ಕೈಗೆ ದುಡ್ಡು ಇರಲ್ಲ, ಶಾಲೆ ಹೋಗಕ್ಕೆ ತುಂಬಾ ಕಷ್ಟ ಆಗ್ತಿತ್ತು, ಶಾಲೆ ಹೋಗಕ್ಕೆ ತುಂಬಾ ಉಪಕಾರ ಆಗಿದೆ. ಹೆಣ್ಮಕ್ಳಿಗೆ ಗಂಡ್ಮಕ್ಳು ದುಡ್ಡುಕ್ಕೋಸ್ಕರ ಕೊಡಲ್ಲ, ನಾವು ದುಡ್ಡು ಕೊಟ್ಟದ ತುಂಬಾ ಉಪಕಾರ ಆಗಿದೆ. ಯಾರು ಹಡ ಹೋಗಿಲ್ಲ, ಹಡ ಹೋಗೋದ ಹೆಂಗೆ ಆಗದ, ಹಡ ಹೋಗ್ತಾರೆ. ದುಡಿಯೋದ ಹೋಗೋರಿಗೆ ದುಡಿತಾರೆ, ಕೆಲವು ಟೈಮ್ ದುಡ್ಡು ಇರಲ್ಲ, ನಮಗೆ ದುಡ್ಡು ಕೆಲವು ಟೈಮ್ ಕೈಗೆ ಇರತ್ತೆ ಇರಲ್ಲ, ಅರ್ಜೆಂಟ್ ಆಗಿ ಹೋಗ್ಬೇಕಾಗುತ್ತಾರೆ, ಕೈಗೆ ದುಡ್ಡುನೇ ಇರಲ್ಲ. ಅವ್ರು ಮಾತಾಡ್ದ ತಪ್ಪದು, ಅದೇ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿದಾರಲ್ಲ, ಹೆಣ್ಮಕ್ಳನ್ನ ಕೆಟ್ಟದಾಗಿ ನೋಡ್ಕೊಳ್ತಿರೋದು ಅವರೇ. ಅವರ ಕೆಟ್ಟದಾಗಿ ಇನ್ನೊಬ್ಬರನ್ನ ಎರಡು ಮದುವೆ ಮೂರು ಮದುವೆ ಮಾಡ್ಕೊಂಡು ಓಡಾಡ್ತಿರುವಂಥದ್ದು ಅವರು. ಆದ್ರೆ ಬೇರೆ ಸಾಮಾನ್ಯ ಜನರ ಹೆಣ್ಮಕ್ಳ ಮೇಲೆ ಹಾಕ್ತಿದ್ದಾರೆ, ಬಸ್ಸಲ್ಲಿ ಓಡಾಡಿದ್ದಕ್ಕೂ ಅಥವಾ ಇನ್ನೇನೋ 2000 ತಗೊಂಡು ಬರ್ತಿದ್ದಾರೆ ಅನ್ನೋದಕ್ಕೆ ಅವ್ರಿಗೆ ಬಿಟ್ಟಿ ಭಾಗದಲ್ಲಿ ಬರ್ತಿದ್ದಾರೆ, ಹಾಳಾಗಿ ಹೋಗಿದ್ದಾರೆ, ಗಂಡನ್ ಬಿಟ್ಬಿಟ್ಟು ಹೋಗ್ತಾರೆ, ಹೊರಗಡೆ ಹೋಗಿ ಬರ್ತಾರೆ ಅಂತೇಳಿ ಹೇಳ್ತಾರೆ. ಇದೆಲ್ಲ ತಪ್ಪು ಅವರು ಹೇಳ್ತಿರುವಂಥದ್ದು. ಸಿದ್ದರಾಮಯ್ಯ 2000 ಕೊಟ್ಟರೆ ಮಗನ ವಿದ್ಯಾಭ್ಯಾಸಕ್ಕೋಸ್ಕರ ಅವಳು ಹಾಕ್ತಾಳೆ, ಮತ್ತು ಏನೇ ಸಮಸ್ಯೆಗಳು ಬಂದರೂ ಕೂಡ ಅವಳು ಆ ಮನೆಯ ಗೃಹಿಣಿ ಹೆಣ್ಣೆ ಆಗಿದ್ದರಿಂದ ಅವಳು ಎಲ್ಲ ಸೌಲಭ್ಯಗಳನ್ನು ಅವಳ ಮಕ್ಕಳಿಗೆ ಗಂಡನಿಗೆ ಎಲ್ಲರಿಗೂ ಆ 2000 ಅಕ್ಕಿ ತಂತಾಳೆ, ತರಕಾರಿ ತಂದ್ಕೊತಾಳೆ, ಎಣ್ಣೆ ಕಾಳು ತಂದ್ಕೊತಾಳೆ, ಹೋಗ್ತಾಳೆ. ಮತ್ತು ಬಸ್ ಫ್ರೀ ಮಾಡಿದ್ದಾರೆ. ಈಗ ಒಬ್ಳು ಹೆಣ್ಣು ಈಗ ಪ್ರತಿ ಒಂದಕ್ಕೂ ಒಳ್ಳೆಯ ಸೌಲಭ್ಯ ನಮ್ಗೆ ಸಿಕ್ಕಿದೆ. ಯಾಕಂದ್ರೆ ನಾವು ಇಲ್ಲಿ ಮೂಡಿಗೆರೆಗೆ ಹೋಗಬೇಕು ಅಥವಾ ಕೊಟ್ಟಿಗೆರೆ ಹೋಗ್ಬೇಕು, ಇನ್ನೂ ಎಲ್ಲ ಹೋಗ್ಬೇಕು, ಚಿಕ್ಕಮಗ್ಳೂರು ಹೋಗ್ಬೇಕು, ನಮಗೆ ಫ್ರೀ ಆಗಿದೆ. ಆದರೆ ಅದೇ ದುಡ್ಡು ನಾವು ತಂದು ಬಸ್ಸಿಗೆ ಕೊಡೋ ಅಂಥ ದುಡ್ಡನ್ನೇ ನಾವು ಒಂದು ತರಕಾರಿ ತಂದ್ಕೊಳ್ತೀವಿ, ತರಕಾರಿ ತಂದರೆ 4 ದಿವಸ ನಾವು ಜೀವನ ಮಾಡ್ತಿದ್ದೀವಿ. ಆಯಿತಾ, ನಮಗೆಲ್ಲ ಸಿದ್ದರಾಮಯ್ಯ ಸರ್ಕಾರದ ನಮ್ಗೆ ಒಳ್ಳೇದಾಗಿದೆ, ನಮ್ಮ ಮಕ್ಕಳಿಗೆ ಒಂದು ಎಜುಕೇಷನ್ಗೆ ಎಲ್ಲವ, ನಾವು ಅಲ್ಪ ಸ್ವಲ್ಪ ದುಡ್ಡಾರ ಇಟ್ಟು ನಮ್ಮ ಮಕ್ಕಳನ್ನ ಓದಿಸ್ತಾ ಇದ್ದೀವಿ, ನಮ್ಮ ಮಕ್ಕಳ ಭವಿಷ್ಯ ಮುಂದೆ ಚೆನ್ನಾಗಿದೆ. ಆಯ್ತಾ, ಅವರು ಹೆಣ್ಣನ್ನು ದೂರಿ ಹೆಣ್ಣಿಗೆ ಅವರು ಏನು ಸೌಲಭ್ಯ ಮಾಡಿಕೊಟ್ರೆ ಅಂತ ನಮಗೆ ತೋರಿಸ್ಕೊಡ್ಬೇಕು. ಕುಮಾರಸ್ವಾಮಿ ಅವ್ರು ಯಾವುದೇ ಸಭೆಯೆಲ್ಲ ಅವನ್ನ ಕರೆಸಿರೋ ಸಹಿತ ನಾನು ಮಾತಾಡೋಕ್ಕೆ ಸಿದ್ಧವಾಗಿದ್ದೀನಿ. ಅವರು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇದ್ಬಿಟ್ಟು ಹೆಣ್ಮಕ್ಳಿಗೆ ಈ ತರದ ಒಂದು ಮಾತು ಹೇಳಿದಾರಲ್ಲ, ಇದು ಗ್ರಾಮೀಣ ಭಾಗದಲ್ಲಿ ದಾರಿ ತಪ್ಪಿದ್ದಾರೆ ಅಂದ್ರೆ ಅವರಿಗೆ ಒಂದು ಕೆಟ್ಟ ಅರ್ಥನೆ ಕೊಡುತ್ತೆ. ಕುಮಾರಸ್ವಾಮಿ ಅವರು ಇದನ್ನ ಮುಂದಿನ ದಿನಗಳಲ್ಲಾದ್ರೂ ಎಚ್ಚರಿಕೆಯಿಂದ ಈ ಮಾತುಗಳನ್ನ ಆಡ್ಬೇಕಾಗುತ್ತೆ. ಹಾಗೇನೆ ಅವರು ಎಲ್ಲೇ ಒಂದು ತಪ್ಪು ಮಾಡಿಬಿಟ್ಟು ಕಣ್ಣೀರು ಹಾಕ್ಬಿಟ್ಟು ಸಾರಿ ಅಂತ ಹೇಳೋದು ಇದು ಅವ್ರಿಗೇನು ಹೊಸದಲ್ಲ, ಇದು ತುಂಬಾ ವರ್ಷಗಳಿಂದಲೂ ಇದನ್ನೇ ಮಾಡ್ತಾ ಬಂದಿದ್ದಾರೆ. ಇವತ್ತು ಇನ್ನೊಂದು ಪಕ್ಷದ ಜೊತೆ ಇರ್ತಾರೆ, ಇನ್ನಾಳೆ ಇನ್ನೊಂದು ಪಕ್ಷದ ಜೊತೆ ಗೆದ್ದಿರೋ ಪಕ್ಷಗಳ ಜೊತೆ ಇವರು ಆಟ ಆಡ್ತಿದ್ದಾರೆ. ಮಾತ್ರ ಇವ್ರದ್ದು ನನಗೆ ಅನ್ಸುತ್ತೆ ಇವರಿಗೆ ತಲೆ ಕೆಟ್ಟಿದೆ ಅಂತ. ಒಂದು ಇವರಿಗೆ ನಾಲ್ಗೆಗೂ ಬ್ರೈನ್ಗೂ ಬಹಳ ಡಿಫ್ರೆನ್ಸ್ ಇದೆ. ಇವರು ಫಸ್ಟ್ ಒಂದು ನಿಮ್ಮಾನ್ಸಿಗಾದ್ರೂ ಸೇರಿಸ್ಬೇಕು. ನಾನು ಇವತ್ತು ಹೆಣ್ಮಕ್ಳು ನಿಜವಾಗ್ಲೂ ಇಡೀ ರಾಜ್ಯದಾದಂತ ಹೆಣ್ಮಕ್ಳು ಗ್ರಾಮೀಣ ಭಾಗದಲ್ಲಿ ಕೂಲಿ ಮಾಡಿ ಆದ್ರೂ ನಿಯತ್ತಾಗಿ ಬದುಕ್ತಿದ್ದಾರೆ, ಮತ್ತೆ ಕೂಲಿ ಮಾಡಿ ಆ ಮಕ್ಕಳನ್ನ ಓದಿಸ್ತಾ ಇದ್ದಾರೆ. ಹಾಗೆನೇ ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡಿದೆ, 2000 ಕೊಟ್ಟಿರೋದ್ರಿಂದ ಬಹಳಷ್ಟು ಜನಕ್ಕೆ ಉಪಯೋಗ ಆಗಿದೆ. ಅದರಿಂದ ಶಿಕ್ಷಣ ಪಡಿತಿದ್ದಾರೆ, ಮನೇಲಿ ರೇಷನ್ ತಂದ್ಕೊಳ್ತಿದ್ದಾರೆ, ಅವ್ರವ್ರ ಹೊಟ್ಟೆ ಪಾಡುಗೆ ಅವರು ನೆಮ್ಮದಿಯಾಗಿ ಬದುಕ್ತಿದ್ದಾರೆ. ಈ ಮನುಷ್ಯ ದಾರಿ ತಪ್ಪಿದ್ದಾರೆ ಅಂತ ಹೇಳ್ತಿದಾರಲ್ಲ, ಇವ್ರ ಮನೇಲಿರೋ ಹೆಣ್ಮಕ್ಳು ದಾರಿ ತಪ್ಪಿಲ್ವಾ? ಒಬ್ಬ ಬಡವ ಬೈಕ್ ಓಡಿಸ್ಕೊಂಡ್ ಬಂದ ಅಂತೇಳಿ ಅವ್ರ ಹತ್ತಿಗೆ 100 ಜನಕ್ಕೆ ಇನ್ ಸಾಯಿ ಹೋಗು ಅಂತೆಲ್ಲ ಹಿಂಗೆಲ್ಲ ಹೇಳ್ತಾ ಇದಾರಲ್ಲ, ಇವ್ರು ಎಷ್ಟು ಮಟ್ಟಿಗೆ ನೇರ ದಾರಿಯಲ್ಲಿ ಹೋಗ್ತಾ ಇದಾರೆ, ಎಲ್ಲ ಅಡ್ಡದಾರಿನೇ ಹಿಡಿತಾ ಇದಾರೆ. ಕರ್ನಾಟಕದ ಹೆಣ್ಣು ಮಕ್ಕಳ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ ಅವರು ಹೇಳಿಕೆಯನ್ನ ಕೊಟ್ಟಿರೋದು ಎಲ್ಲ ಹೆಣ್ಣು ಮಕ್ಕಳ ಸ್ವಾಭಿಮಾನದ ಪ್ರಶ್ನೆ. ಅದರಲ್ಲೂ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳ ಮತದಾರರು ಹೆಚ್ಚಿಗೆ ಇರೋದ್ರಿಂದ ಸರಿಯಾದ ಅವರಿಗೆ ಉತ್ತರವನ್ನ ನೀಡ್ತಾರೆ ಈ ಬಾರಿ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಅನ್ನೋದನ್ನ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಮತ್ತೆ ಅವ್ರ ಮೇಲೆ ತುಂಬಾ ಗೌರವ ಇತ್ತು, ಅವರ ಪಕ್ಷದ ಸ್ವಪಕ್ಷದ ಚಿಹ್ನೆ ಸಹ ಮಹಿಳೆ, ಅದನ್ನ ಅವರು ಗಮನದಲ್ಲಿ ಇಟ್ಕೊಂಡು ಮಾತಾಡ್ಬೇಕಿತ್ತು. ಮತ್ತೆ ದಾರಿ ತಪ್ಪಿದ್ದಾರೆ ಅನ್ನೋದೇ ನಿಜ, ಆದ್ರೆ ಅವರ ಬ್ರದರ್ ಶ್ರೀಮತಿ ಅವರು ಎಷ್ಟೆಲ್ಲ ಗಾಡಿಯ ಅವಾಂತರದಲ್ಲಿ ಎಲ್ಲ ಹೇಳಿಕೆ, ಆ ಸಂದರ್ಭದಲ್ಲಿ ಅವ್ರಿಗೆ ಗಮನಕ್ಕೆ ಬರ್ಲಿಲ್ವಾ ದಾರಿ ತಪ್ಪಿದ್ದಾರೆ ಅನ್ನೋದು? ಮತ್ತೆ ಈಗ ಸ್ವಪಕ್ಷದ ಮಹಿಳೆಯರಿಗೂ ಸಹ ಒಳಗೊಂಡು ಅವರು ಹೇಳಿಕೆ ನೀಡಿರುವಂತದ್ದು. ಮತ್ತೆ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಯಾವುದೇ ರೀತಿ ಕಾನೂನು ಬಾಹಿರ ಸವಲತ್ತುಗಳನ್ನ
ಬೇಡಿಕೆಗಳನ್ನ ಯಾವುದು ಇಲ್ಲಿವರೆಗೂ ಅವರು ಮಾಡಿಲ್ಲ. ಅವರು ಅವ್ರದೇ ಆದ ಸಿದ್ಧಾಂತದ ಅಡಿಯಲ್ಲಿ ಸರ್ಕಾರವನ್ನ ನಡೆಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಅವರ ಒಂದು ಅಭಿವೃದ್ಧಿಯ ಏನು ಬೇಡಿಕೆಗಳನ್ನ ನೋಡಿ ಸಹಿಸಲಾರದೆ ಅವರು ಕೊಟ್ಟಿರುವಂತ ಹೇಳಿಕೆ ನಮ್ಮ ಮಹಿಳೆಯರು ಎಂದೂ ಸಹ ಅವ್ರನ್ನ ಕ್ಷಮೆ ಇರ್ಲಾರ್ದಂತಹ ಪರಿಸ್ಥಿತಿಗೆ ತಂದೊಡ್ಡಿದ್ದಾರೆ. ಅವರು ದಾರಿ ತಪ್ತಾ ಇರೋದು ನಿಜವಾಗ್ಲೂ. ಪಕ್ಷವನ್ನ ಬೇರೆಯವ್ರಿಗೆ ಕೈ ಕೊಟ್ಟು ಅದೇನ್ ಸೇಲ್ ಅಗ್ರಿಮೆಂಟ್ ಮಾಡಿದಾರೋ ಅಥವಾ ಏನು ಅದನ್ನೇನು ಕರಾರು ಮಾಡ್ಕೊಂಡಿದಾರೋ ಗೊತ್ತಿಲ್ಲ. ಅವರು ತಪ್ತಿರೋ ದಾರಿಯನ್ನ ಮಹಿಳೆಯರ ತಲೆ ಮೇಲೆ ಇಡ್ಲಿಕ್ಕೆ ಹೊರಟಿದ್ದಾರೆ. ಅವ್ರು ಮಾತಾಡೋ ಮಾತಲ್ಲಿ ಏನ್ ಅರ್ಥ ಇದೆ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳಿಲ್ದ ಇವ್ರು ಹೆಂಗಿದ್ದಾರೆ, ಹಳ್ಳಿಯಿಂದ ಡೆಲ್ಲಿ ಅಂತ ಇವರೇ ಹೇಳ್ತಾ ಇದ್ರೆ ಎಲ್ಲ ಕಡೆ ಹಳ್ಳಿ ಇಲ್ಲ ಅಂದ್ರೆ ಡೆಲ್ಲಿ ಇಲ್ಲ ಅಂತ. ಆದ್ರೆ ಇವರು ಒಬ್ಬ ರೈತರ ಮಗ ಆಗಿ ಇವ್ರ ತಾಯಿನೂ ಸಹ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿರುವಂತ ತಾಯಿನೇ. ಪ್ರತಿಯೊಬ್ಬ ಹೆಣ್ಮಗಳು ಸಹ ಇಡೀ ಹೆಣ್ಣಿನ ಸಂತತಿಗೆ ಅವರು ಕಳಂಕ ತಂದಂಗೆ ಆಗ್ತಾ ಇದೆ ಈ ಮಾತುಗಳೆಲ್ಲ. ನಿಜವಾಗ್ಲೂ ನಮ್ಮೆಲ್ಲರಿಗೂ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಈ ಮಾತಾಡ್ತಿದಾರೆ ಅಂದ್ರೆ ನಮ್ಮೆಲ್ಲರಿಗೂ ಸಹ ಒಬ್ಬ ಆ ಮಾತನ್ನ ಕೇಳಿದ ತಕ್ಷಣ ಎಂತ ಮನಸ್ಥಿತಿ ಸರಿ ಮನಸ್ಥಿತಿನ ಸರಿಯಿಲ್ಲ ಅಂತ ಅನ್ನೋ ಹೆಣ್ಮಕ್ಳಿಗೂ ಸಹ ರಚ್ಚದೇಳ್ತಾ ಇದೆ. ಇವ್ರಿಗೆ ಏನ್ ಅನಿಸ್ತಾ ಇದೆ, ಹೆಣ್ಮಕ್ಳು ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳು ಸರಿ ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳು ದಾರಿ ತಪ್ಪಿದ್ರೆ ಅಂದ್ರೆ ಬರ್ರಿ ಅದು ಉದಾಹರಣೆ ಸಮೇತ ಯಾವ ಹೆಣ್ಮಕ್ಳು ಯಾವ ಗ್ರಾಮೀಣ ಪ್ರದೇಶದಲ್ಲಿ ದಾರಿ ತಪ್ಪಿಸಿದ್ದಾರೆ ಬಂದು ತೋರಿಸ್ಬೇಕು. ಆ ತೋರಿಸಿದ ಉದಾಹರಣೆ ತೋರಿಸಿದ ಆದ್ಮೇಲೆ ನೀನ್ ಮಾತಾಡಪ್ಪ ಕುಮಾರಸ್ವಾಮಿ ಬಂದು ತೋರಿಸು. ಎಲ್ಲೋ ಮಾತಾಡಿ ಎಲ್ಲೋ ಒಂದು ವೇದಿಕೆ ಸಿಕ್ಕಿದೆ ಒಂದ್ ಸ್ಟೇಜ್ ಸಿಕ್ಕಿದೆ ಅಂತ ಮಾತಾಡೋದಲ್ಲ. ನೀನ್ ದೊಡ್ಡ ವ್ಯಕ್ತಿಯಾಗಿ ಫಸ್ಟ್ ಬಾ ಗ್ರಾಮೀಣ ಪ್ರದೇಶಕ್ಕೆ ಬಾ, ಹಳ್ಳಿಗಳಿಗೆ ಬಾ. ನೀನು ಹಳ್ಳಿಗಳು ಓಟ್ ಇಲ್ದೆ ಹೆಣ್ಮಕ್ಳು ಓಟ್ ಇಲ್ದೆ ಗೆದ್ದು ಬಂದಿದ್ಯಾ? ಒಂದ್ ಕಾಲದಲ್ಲಿ ಮುಖ್ಯಮಂತ್ರಿ ಆಗಿದ್ದಲ್ಲ, ಯಾವ ಗ್ರಾಮೀಣ ಪ್ರದೇಶ ಹೆಣ್ಮಕ್ಳು ಇಲ್ದೆ ಗೆದ್ದಿದೆ ನೀನು? ಫಸ್ಟ್ ನೀನ್ ಹಳ್ಳಿಗಳಿಗೆ ಬಾ, ಫಸ್ಟ್ ನೀನ್ ಹೇಳಿರೋ ಮಾತುಗಳಿಗೆ ನೀನ್ ಕ್ಷಮೆ ಕೇಳದ್ ಬೇಡ, ಫಸ್ಟ್ ಉತ್ತರ ಕೊಡು. ನಮ್ಮ ಹೆಣ್ಮಕ್ಳ ಮಾತುಗಳಿಗೆಲ್ಲ ಉತ್ತರ ಕೊಟ್ಟು ಆಮೇಲೆ ನೀನ್ ಮುಂದಿನ ಒಂದು ವೇದಿಕೆ ನೀನ್ ಹತ್ಬೇಕು. ನೀನ್ ನಿಜವಾಗ್ಲಿ ನೀವು ವೇದಿಕೆ ಮೇಲೆ ಹತ್ಬೇಕಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಹೆಣ್ಮಕ್ಳ ಬಗ್ಗೆ ಮಾತಾಡೋ ಮಾತುಗಳಿಗೆ ಉತ್ತರ ಕೊಟ್ಟು ಮುಂದಿನ ವೇದಿಕೆ ಮೇಲೆ ನೀನ್ ಹತ್ಬೇಕು. 5 ಗ್ಯಾರಂಟಿ ಯೋಜನೆ ಬಗ್ಗೆ ಹೇಳಿಕೆ ಕೊಟ್ಟಿದಾರಲ್ಲ ಸರ್, ಗೃಹಲಕ್ಷ್ಮಿ ಬಂದು ಹೆಣ್ಮಕ್ಳು ಕೆಡ್ತಾ ಇದಾರ, ಕೆಟ್ಟದ್ ಮಾಡ್ತಾ ಇದಾರ ಇಲ್ವೆಲ್ಲ? ಆಮೇಲೆ ಇದು ಕರೆಂಟ್ ವಿದ್ಯುತ್ ಶಕ್ತಿ ಇದ್ರ ಕೊಟ್ಟಿದಾರಲ್ಲ, ಫ್ರೀ ಕೊಟ್ಟಿದಾರಲ್ಲ, ಫ್ರೀ ಕರೆಂಟ್ ಕೊಟ್ಟಿದಾರಲ್ಲ, ಅದ್ರಲ್ಲಿ ಏನು ಹೆಣ್ಮಕ್ಳೆಲ್ಲ ನೇಣಾಕೊಂಡಿದಾರೆ ಸರ್ ಇಲ್ವಲ್ಲ? ಒಳ್ಳೇದೇ ಆಗಿದೆ ಅಲ್ಲ ಸರ್, ಅವ್ರು ಕೊಟ್ಟಿರ್ತಕ್ಕಂತ 5 ಗ್ಯಾರಂಟಿ ಯೋಜನೆ ಒಳ್ಳೇದೇ ಆಗಿದೆ ಅಲ್ಲ ನಮ್ಗೆ ಹೆಣ್ಮಕ್ಳಿಗೆ. ಯಾಕೆ ಇವರೆಲ್ಲ ಈ ತರ ಮಾಡ್ತಾ ಇದಾರೆ? ಇವ್ರು ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರವಾಗಿ ನಮ್ಗಳೆಲ್ಲ ಬಲಿಪಶು ಮಾಡ್ತಾ ಇದಾರಲ್ಲ ಸರ್. ನಮ್ಗೆ ಯಾರಾದ್ರೇನ್ ಸರ್, ಯಾವ ಸರ್ಕಾರ ಆದ್ರೇನ್ ಸರ್, ನಮಗೆ ಹೊಟ್ಟೆ ತುಂಬೇಕು ಸರ್ ಹೆಣ್ಮಕ್ಳಿಗೆ. ಹೆಣ್ಮಕ್ಳಿಗೆ ಕೊಟ್ಟಿರ್ತಕ್ಕಂತ 5 ಯೋಜನೆಗಳು ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ, ಒಳ್ಳೆ ಸರ್ಕಾರ ಇದೆ. ನಾವು ಅವ್ರನ್ನೇ ಮಾಡ್ರಿ ಇವ್ರನ್ನೇ ಮಾಡ್ರಿ ಅಂತ ನಾವೇನು ಹೇಳ್ತಿಲ್ಲ. ಆ ಸರ್ಕಾರ ಈ ಸರ್ಕಾರ ಅಂತ ನಾವು ಹೇಳ್ತಾ ಇಲ್ಲ. ಒಟ್ಟು ಹೆಣ್ಮಕ್ಳಿಗೆ ಎಲ್ಲಿ ಒಳ್ಳೇದಾಗುತ್ತಾ ಅಲ್ಲಿ ನಾವು ಒಳ್ಳೇದು ಮಾಡಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.